हाय फ्रेंड्स वेलकम टू माय चैनल इवत नानु वंदु डिजाइन मारता दिनी नेक डिजाइन इदु बिगिनर्स माड़बोदु स्वल्प अवरिगे मिशीन एला स्वल्प मोमेंट माड़के बरुत्ते स्वल्प अंत अन्नोरु नोड़ी डिजाइन माड़बोदु सिंपल आगिदे मत्ते ईजी आगि माड़बोदु याव तर माड्तीनी अंत नोड़कोळ्ळि ಇವಾಗ ನಾನು ಒಂದು ಲೈನ್ ನೆಕ್ ಲೈನ್ ಸ್ಯಾಟಿನ್ ಸ್ಟಿಚ್ ಹಾಕಿದ್ದೀನಿ ನೆಕ್ಸ್ಟು ಇವಾಗ ಬಾಲ್ ಚೈನ್ ಸ್ಟಿಚ್ ಮಾಡ್ಕೊತೀನಿ ನಾನು ನಿಮಗೆ ಬಾಲ್ ಚೈನ್ ಯಾವ ಥರ ಸ್ಟಿಚ್ ಮಾಡೋದು ಅಂತ ನಾನು ತೋರಿಸಿಲ್ಲ ಇನ್ನು ತೋರಿಸ್ತೀನಿ ಅದನ್ನು ಬೇಸಿಕ್ ಸ್ಟಿಚ್ಗಳಿನ್ನು ಇದೆ ನಾನು ಯಾಕಂದರೆ ಅದನ್ನೆಲ್ಲ ತೋರಿಸ್ತೀನಿ ಇವಾಗ ನಾನು ಇದು ಬ್ಲೌಸಿಗೆ ವರ್ಕ್ ಆಗ್ತಾಯಿದ್ದೆ ಸೊ ಹಾಗೇ ವಿಡಿಯೋ ಮಾಡಿಕೊಂಡು ಅಂದರೆ ಸ್ವಲ್ಪ ಗೊತ್ತಿರೋರು ಈ ಡಿಸೈನ್ ಮಾಡ್ಬೋದಲ್ಲ ಅನ್ನೋದಕ್ಕೋಸ್ಕರ ನಾನು ಇವಾಗ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಸ್ವಲ್ಪ ಗೊತ್ತಿರೋರು ಈ ಡಿಸೈನ್ ಮಾಡ್ಬೋದು ನನಗೆ ಇನ್ನು ಸ್ವಲ್ಪ ಬೇಸಿಕ್ ಸ್ಟಿಚ್ ಹೇಳ್ಕೊಡೋದಿದೆ ಬೇಸಿಕ್ ಸ್ಟಿಚಸ್ ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಯಾವ ಥರ ಹಾಕಬೇಕು ಅಂತ ಇದು ಬಾಲ್ ಚೈನ್ ಇವಾಗ ಸ್ಟಿಚ್ ಮಾಡಿದ್ದೀನಿ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಸೊ ಹಾಗಾಗಿ ಇದನ್ನೆಲ್ಲ ನಾನೇ ಓನಾಗಿ ಮಾಡ್ತಾ ಇರ್ತೀನಿ ನನಗೆ ಯಾವ ಥರ ಚೆನ್ನಾಗಿ ಕಾಣಿಸುತ್ತೋ ಆ ಥರ ನೋಡಿ ಇದೇನು ನೀವು ಟ್ರೇಸಿಂಗ್ ಪೇಪರಲ್ಲಿ ಟ್ರೇಸ್ ಮಾಡ್ಕೊಳ್ಳೋದೇನು ಬೇಕಾಗಿಲ್ಲ ನೋಡಿ ಈ ಥರ ಮಾಡಿಕೊಂಡ್ರೆ ಆಯಿತು ಕೈಯಲ್ಲೇ ಒಂದು ನಾನು ಮಾರ್ಕಿಂಗ್ ಚಾಕಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಾಡ್ಕೊಳ್ಳಿ ಈಸಿಯಾಗಿ ಮಾಡ್ಬೋದು ಇದೇನು ಅಷ್ಟೊಂದು ಕಷ್ಟ ಏನಿಲ್ಲ ಡಿಸೈನು ಈಸಿಯಾಗಿ ಮಾಡ್ಬೋದು ನಾನು ಲೀಫ್ದು ಹೇಳ್ಕೊಟ್ನಲ್ಲ ತೋರಿಸಿದ್ನಲ್ಲ ಅವತ್ತು ನಿಮಗೆ ಲೀಫು ಯಾವ ಥರ ಹಾಕಬೇಕು ಅಂತ ಅದೇ ಸೇಮ್ ಇವಾಗ ನಾವು ಮಾರ್ಕ್ ಎಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಷ್ಟಕ್ಕೆ ಬರೀ ಲೀಫು ಹಾಕ್ಕೊಂಡು ಬಂದರೆ ಆಯಿತು ಅಷ್ಟೆ ಸ್ವಲ್ಪ ಇವಾಗ ಕೆಲಸ ಸ್ವಲ್ಪ ಅರ್ಜೆಂಟ್ ಇರೋದರಿಂದ ಕೆಲಸಗಳು ಸ್ಟಾರ್ಟ್ ಆಗಿರೋದರಿಂದ ಮದುವೆಗಳೆಲ್ಲ ಸ್ಟಾರ್ಟ್ ಆಗಿರೋದರಿಂದ ಅದು ಕಂಪ್ಯೂಟರ್ ಮಿಷಿನು ಬ್ಯುಸಿನೇ ಇದೆ ಇದೂ ಬ್ಯುಸಿ ಇದೆ ಅದ್ರ ಮಧ್ಯೆ ನನಗೆ ಸ್ಟಿಚಿಂಗ್ ಬೇರೆ ಇರುತ್ತೆ ಹಾಗಾಗಿ ಎರಡೂ ಮಿಷಿನಲ್ಲೂ ವರ್ಕ್ ಆಗ್ತಾಯಿದ್ದೀನಿ ನನಗೆ ವರ್ಕ್ ಹಾಕಿಟ್ಕೊಂಡ್ಬಿಟ್ರೆ ನನಗೆ ಬೇಗ ಸ್ಟಿಚ್ ಮಾಡಿಬಿಡ್ತೀನಿ ಬೇಗ ಬೇಗ ನಾನು ದಿನಕ್ಕೆ ಒಂದು 7-8 ಬ್ಲೌಸ್ವರೆಗೂ ಸ್ಟಿಚ್ ಮಾಡ್ತೀನಿ ಬೇಗ ನಾನು ಸ್ಟಿಚಿಂಗ್ ಏನು ಜಾಸ್ತಿ ಟೈಮ್ ಹಿಡಿಯಲ್ಲ ವರ್ಕ್ ಹಾಕೋದು ಮತ್ತು ಕಟ್ ಮಾಡೋದಷ್ಟೇ ನಾನು ಸ್ಟಿಚ್ ಬೇಗ ಸ್ಟಿಚ್ ಮಾಡಿಬಿಡ್ತೀನಿ ಒಂದು ಅರ್ಧ ಗಂಟೆಗೆಲ್ಲ ಒಂದು ಬ್ಲೌಸ್ ಸ್ಟಿಚ್ ಮಾಡಿಬಿಡ್ಬೋದು ಬೇಗ ಸ್ಟಿಚ್ ಮಾಡ್ತೀನಿ ನಾನು ವರ್ಕ್ ಹಾಕಿದರೆ ಹಾಗಾಗಿ ಎರಡು ಮಿಷಿನಲ್ಲೂ ವರ್ಕ್ ಹಾಕ್ತಾಯಿದ್ದೀನಿ ಇದ್ಯಾಕೋ ತುಂಬ ಥ್ರೆಡ್ ಕಟ್ ಆಗ್ತಿದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಗೊತ್ತಾಗ್ತಾ ಇಲ್ಲ ನೋಡಬೇಕು ಮಿಷಿನ್ ಸರಿ ಇಲ್ಲ ಥ್ರೆಡ್ ಕಟ್ ಆಗುತ್ತೆ ಅಂತ ಅಂದರೆ ಏನೇ ಒಂದು ಕೆಲಸ ಮಾಡಬೇಕು ಅಂದ್ರೂ ಬೇಜಾರು ನಾನಂತೂ ಮಾಡೋದೇ ಇಲ್ಲ ವಿಡಿಯೋ ಮಾಡ್ಕೊತಾ ಇದ್ದೀನಿ ಇವತ್ತೇ ಥ್ರೆಡ್ ಕಟ್ ಆಗ್ತಾಯಿದೆ ಒಂದೊಂದು ಥ್ರೆಡ್ ಕೂಡ ಅಷ್ಟೇ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಅಂದರೆ ಕಟ್ಟಾಗ್ತಾನೆ ಇರುತ್ತೆ ಅದಕ್ಕೆ ಹೇಳೋದು ಆದಷ್ಟು ಕ್ವಾಲಿಟಿ ಚೆನ್ನಾಗಿರೋ ಕ್ವಾಲಿಟಿನೇ ಥ್ರೆಡ್ ತಗೊಳ್ಳಿ ಇದು ಇವಾಗ ಫಿನಿಶ್ ಆಯಿತು ಇವಾಗ ನಾನು ನೆಕ್ಸ್ಟು ಇವಾಗ ಏನು ಹಾಕಿದ್ದೀನಿ ಇವಾಗ ಬಳ್ಳಿ ಥರ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅದಕ್ಕೂ ಅಷ್ಟೇ ನಾನು ಈಗ ರೆಡ್ ಕಲರಲ್ಲೇ ಅದನ್ನು ಮಾಡ್ತಾಯಿದ್ದೀನಿ ಇದೆಲ್ಲ ಯಾರು ನಿಮಗೆ ಈ ಥರನೇ ಮಾಡಿ ಈ ಥರನೇ ಮಾಡಿ ಅಂತ ಹೇಳ್ಕೊಡಲ್ಲ ಫ್ರೆಂಡ್ಸ್ ನೀವೇ ನಿಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು
ನೀವು ಮಾಡಬೇಕು, ಯಾವುದು ಚೆನ್ನಾಗಿ ಕಾಣಿಸುತ್ತೆ, ಎಲ್ಲಿಗೆ ಏನಾದರೂ ಆ್ಯಡ್ ಮಾಡಬೇಕು ಅನಿಸಿದರೆ ಆ್ಯಡ್ ಮಾಡ್ಬೋದು. ಇದೇ ಥರ ಮಾಡಬೇಕು ಅಂತ ಏನಿಲ್ಲ, ನಿಮಗೆ ಇದೇ ಡಿಸೈನಲ್ಲಿ ನೀವು ತುಂಬ ವೆರೈಟೀಸ್ ಮಾಡ್ಬೋದು. ನಾನು ಇವಾಗ ನೆಕ್ಸ್ಟ್ ಇದಕ್ಕೆ ಜರಿ ಥ್ರೆಡ್ ಹಾಕ್ಬಿಟ್ಟು ಈಗ ಸೆಂಟ್ರಲ್ ಏನಿದೆ ಅಲ್ಲಿಗೆ ಲೀಫ್ ಥರ ನಾನು ಡಿಸೈನ್ ಮಾಡ್ತೀನಿ. ನೀವು ಇಲ್ಲಿಗೆ ಬೇಕಾದರೆ ಒಂದು ನಾನು ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಲ್ಲ, ನೀವು ಇಲ್ಲಿಗೆ ಒಂದು ಫ್ಲವರ್ ಥರನೂ ನೀವು ಹಾಕೋಬೋದು. ಅದನ್ನು ಮಾಡಿದ್ದೀನಿ ನಾನು, ಬಟ್ ಅದು ನಾನು ವಿಡಿಯೋ ಮಾಡ್ಕೊಳ್ಳಿಲ್ಲ. ಇಲ್ಲಿ ಫ್ಲವರ್ ಥರನೂ ನೀವು ಹಾಕ್ಬೋದು, ಡಿಸೈನು ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ನಾನು ಇವಾಗ ಇದು ಗೋಲ್ಡ್ ಕಲರ್ ಜರಿ ಥ್ರೆಡ್ಡಲ್ಲಿ ಈ ಥರ ಹಾಕ್ತಾ ಇದ್ದೀನಿ. ಯಾರ್ಯಾರು ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕೆಲವೊಂದು ವಿಡಿಯೋಗಳಿಗೆ ವ್ಯೂಸ್ ಬರ್ತಾಯಿದೆ, ವ್ಯೂಸ್ ಬಂದಷ್ಟೂ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ, ಸುಮ್ಮನೆ ನೋಡ್ತೀರಾ ಅಷ್ಟೇ. ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ನಿಮಗೆ ನಿಮಗೇನಾದರೂ ಇದರಿಂದ ಬೆನಿಫಿಟ್ ಇದೆ ಅಂತ ಅನಿಸಿದರೆ ಒಂದು ಲೈಕ್ ಮಾಡಿ. ನಿಮ್ಮದು ಏನಾದರೂ ಅಭಿಪ್ರಾಯ ಇದ್ದರೆ, ನೀವೇನಾದರೂ ಕೇಳೋದಿದ್ರೆ ಹೇಳೋದಿದ್ರೆ ಒಂದು ಕಮೆಂಟ್ ಮಾಡಿ. ನಾನು ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಅಷ್ಟೊಂದು ಬ್ಯುಸಿ ಟೈಮಲ್ಲೂ ಒಂದಷ್ಟು ಟೈಮ್ ಇಟ್ಕೊಂಡು ನಿಮಗೋಸ್ಕರ ಅಂತಲೇ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಗೊತ್ತಲ್ಲ ನಿಮಗೂ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಯಾರ್ಯಾರಿಗೆ ಈ ಡಿಸೈನ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು.